ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ. ಕೇರಳ ಹಾಗೂ ಕೊಡಗು ಈಗಾಗಲೇ ಭಾರಿ ಮಳೆಯಿಂದ ತತ್ತರಿಸಿ ಹೋಗಿರುವ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಇನ್ನೂ ಅಷ್ಟೇ ಅಲ್ಲದೆ ಕೇರಳ ಹಾಗೂ ಕೊಡಗಿಗೆ ಬಂದಂಥ ಸ್ಥಿತಿನ ನೋಡಿ ಸಹಾಯ ಮಾಡಲು ಎಷ್ಟೋ ಸಾವಿರ ಜನ ಮುಂದೆ ಬರ್ತಾರೆ. 50 ರೂಪಾಯಿಯಿಂದ ಹಿಡಿದು ಎಷ್ಟೋ ಕೋಟಿಯವರೆಗೂ ಸಹ ಸಿಎಂ ರಿಲೀಫ್ ಫಂಡ್ಗೆ ಹಣನ ಕಳಿಸಿದ್ದಾರೆ. ಈಗಾಗಲೇ ಸಿಎಂ ರಿಲೀಫ್ ಫಂಡ್ಗೆ 1,000 ಕೋಟಿಗಿಂತ ಹೆಚ್ಚು ಹಣ ಬಂದಿದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಹಾಯನ ಮಾಡಿದ್ದಾರೆ. ಇನ್ನು ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸಿಎಂ ರಿಲೀಫ್ ಫಂಡ್ಗೆ ಹಣನ ಕೊಟ್ಟು ಮಾನವೀಯತನ ಮೆರೆದಿದ್ದಾರೆ. ಹೌದು, ಆ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನೀವು ಸಹ ಒಂದು ಕ್ಷಣ ಧನ್ಯವಾದಗಳನ್ನ ತಿಳಿಸ್ತೀರಾ. ಇವರ ಹೆಸರು ಮೋಹನನ್. ಇವರು ಒಬ್ಬ ಭಿಕ್ಷುಕ. ಈತ ಕೈಚಾಚಿ ಭಿಕ್ಷೆ ಬೇಡಿ ಬಂದಂತ ಹಣ 94 ರೂಪಾಯಿನ ಸಿಎಂ ರಿಲೀಫ್ ಫಂಡ್ಗೆ ಕೊಟ್ಟಿದ್ದಾರೆ. ಈ ಕಾಲದಲ್ಲಿ ಕೋಟಿ ಕೋಟಿ ಹಣ ಇದ್ರೂ ಸಹ ಸಹಾಯ ಮಾಡಲು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿ ತಾನು ಭಿಕ್ಷೆ ಬೇಡಿದಂತ ಹಣನ ಕೂಡ ಸಿಎಂ ರಿಲೀಫ್ ಫಂಡ್ಗೆ ದಾನ ಮಾಡಿದ್ದಾರೆ. ಈ ವಿಷಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಸಹಾಯ ಮಾಡ್ಬೇಕಂದ್ರೆ ಅವನ ಹತ್ರ ಕೋಟಿ ಕೋಟಿ ಆಸ್ತಿ ಇರ್ಬೇಕಂತೇನಿಲ್ಲ, ಒಂದು ಒಳ್ಳೆ ಮನ್ಸಿದ್ರೆ ಸಾಕು ಅಂತ ಈ ವ್ಯಕ್ತಿ ನಿರೂಪಿಸಿದ್ದಾರೆ. ಇನ್ನು ಈ ವ್ಯಕ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳನೇ ಕಾಮೆಂಟ್ಸ್ ಬರ್ತವೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇವರು ಭಿಕ್ಷೆ ಬೇಡುವುದು ಸರಿ ಇಲ್ಲ, ಇವರಿಗೆ ನಾನು ಕೆಲಸ ಕೊಡ್ತೇನೆ ಎಂದು ಕಾಮೆಂಟ್ ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಯಕ್ತಿ ಮಾಡಿರೋ ಕೆಲಸ ನಿಮಗೆ ಇಷ್ಟ ಆದ್ರೆ ಈಗಲೇ ಇದನ್ನ ವಾಟ್ಸಪ್ ಅಲ್ಲಿ ಶೇರ್ ಮಾಡಿ, ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ತಪ್ಪದ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.